ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ನಮ್ಮ ಪಠ್ಯಪುಸ್ತಕದ ಏಳನೆಯ ಪದ್ಯವಾದ ಮಗುವಿನ ಮೊರೆ ಎಂಬಂತಹ ಪದ್ಯವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಇಲ್ಲಿ ಮಗು ಅಂದರೆ ಗೊತ್ತಿದೆ, ಕೂಸು ಕಂದ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಬೇಬಿ. ಹಾಗೆಯೇ ಮೊರೆ ಅಂದರೆ ಪ್ರಾರ್ಥನೆ, ಪ್ರೇಯರ್ ಮಾಡೋದು. ಮಗು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ಈ ಪದ್ಯವನ್ನು ಬರೆದವರು ಮಕ್ಕಳೇ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರು. ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ಇದು, ಕಾವ್ಯಾನಂದ ಅಂತೇಳಿ. ಈಗ ನಾವು ಸಿದ್ದಯ್ಯ ಪುರಾಣಿಕ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ. ಕೃತಿಕಾರರ ಪರಿಚಯ. ಸಿದ್ದಯ್ಯ ಪುರಾಣಿಕ ಅವರು ಕ್ರಿಸ್ತ ಶಕ 1918 ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಜನಿಸಿದರು. ಸಿದ್ದಯ್ಯ ಪುರಾಣಿಕರು ಮಕ್ಕಳೇ ಕ್ರಿಸ್ತ ಶಕ 1918 ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರ ಎಂಬಂತಹ ಒಂದು ಗ್ರಾಮ ಊರಿನಲ್ಲಿ ಅವರು ಜನಿಸ್ತಾರೆ. ಇವರ ತಂದೆ ಪಂಡಿತ ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕ, ತಾಯಿ ದಾನಮ್ಮ ಪುರಾಣಿಕ. ಇವರ ತಂದೆ ಪಂಡಿತ ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕ, ಹಾಗೆಯೇ ತಾಯಿ ದಾನಮ್ಮ ಪುರಾಣಿಕ. ಇವರು ಬಾಲ್ಯದಲ್ಲಿಯೇ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣವಿದ್ದ ಮನೆಯಲ್ಲಿ ಬೆಳೆದಿದ್ದರಿಂದ ಸಹಜವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು. ಇವರು ಚಿಕ್ಕವರಿಂದಾಗ್ಲಿಂದನೇ ಅವರ ಮನೆಯ ವಾತಾವರಣದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಒಲವು ಜಾಸ್ತಿ ಇದ್ದಿದ್ದರಿಂದ, ಅವರ ಮನೆಯಲ್ಲಿ ಅದೇ ಒಂದು ವಾತಾವರಣ ಇರೋದ್ರಿಂದ ಅವರು ಅಲ್ಲಿ ಸಹಜವಾಗಿ ಅವರಿಗೆ ಸಾಹಿತ್ಯ ಮತ್ತು ಕ್ಷೇತ್ರದಲ್ಲಿ ಅವರಿಗೆ ಇಂಟ್ರೆಸ್ಟ್ ಬರಲಿಕ್ಕೆ, ಅದ್ರ ಬಗ್ಗೆ ಅವ್ರು ತಿಳ್ಕೊಳ್ಳಿಕ್ಕೆ ಅವರಿಗೆ ಇನ್ನಷ್ಟು ಅವರಿಗೆ ಹೆಲ್ಪ್ ಆಯಿತು. ಆದ್ದರಿಂದ ಅವರು ಅದರಲ್ಲೇ ಉತ್ತಮ ಸೇವೆಯನ್ನು ಕೂಡ ಮಾಡ್ತಾರೆ. ವಚನೋದ್ಯಾನದ ಅನುಭವಿ ಬಿರುದಾಂಕಿತರು. ಇವರನ್ನು ವಚನೋದ್ಯಾನದ ಅನುಭವಿ ಅಂತೇಳುವಂತಹ ಬಿರುದನ್ನು ಕೂಡ ಇವರಿಗೆ ಕೊಡ್ತಾರೆ. ಕಾವ್ಯಾನಂದ ಕಾವ್ಯಾನಾಮಾಂಕಿತರು. ಇವರ ಕಾವ್ಯಾನಂದ ಏನು, ಇವರ ಕಾವ್ಯನಾಮ ಏನು ಮಕ್ಕಳೇ, ಕಾವ್ಯಾನಂದ. ಅದರಿಂದ ಇವ್ರನ್ನ ಕಾವ್ಯಾನಂದ ಅಂತ ಕರೆದ್ರೆ ಇವರು ಸಿದ್ದಯ್ಯ ಪುರಾಣಿಕ ಅಂತೇಳಿ ಎಲ್ಲರೂ ಕೂಡ ಗುರುತಿಡಿತಾರೆ. ಸೊ ಇವರ ಕಾವ್ಯನಾಮ ಯಾವುದು, ಕಾವ್ಯಾನಂದ. ಇವರು IAS ಅನ್ನು ಕೂಡ ಇವರು ಮಾಡಿದ್ರು. ಇವರು ಜಲಪಾತ, ಕರುಣಾ ಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಪ್ರಮುಖವಾದಂತಹ ಕೃತಿಗಳು, ಇವರು ರಚಿಸಿದಂತಹ ಕೃತಿಗಳು ಯಾವ್ದು ಮಕ್ಕಳೇ, ಜಲಪಾತ, ಕರುಣಾಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ಹಾಗೆಯೇ ವಚನೋದ್ಯಾನ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಇವುಗಳು. ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಗುಲ್ಬರ್ಗಾದಲ್ಲಿ ನಡೆದ 58ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವು ಸಂದಿದೆ. ಇವರಿಗೆ, ಇವರು ರಚಿಸಿದಂಥ ಕೃತಿಗಳಿಗೆ, ಹಾಗೆಯೇ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರಿಗೆ ಕೊಡ್ತಾರೆ. ಹಾಗೆಯೇ ಗುಲ್ಬರ್ಗಾದಲ್ಲಿ ನಡೆದಂತಹ 58ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ಅಧ್ಯಕ್ಷತೆಯ ಸ್ಥಾನವನ್ನು ನೀಡಿ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಮಕ್ಕಳೇ ಬನ್ನಿ, ಇವರು ಬರೆದಿರುವಂತಹ ಪ್ರಸಿದ್ಧವಾದಂತಹ ಕವಿತೆಗಳಲ್ಲಿ ಒಂದಾದ ಮಗುವಿನ ಮೊರೆ ಎಂಬುವಂತಹ ನಮ್ಮ ಪದ್ಯವನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ ಮಕ್ಕಳೇ. ಪದ್ಯ 7, ಮಗುವಿನ ಮೊರೆ. ಪ್ರವೇಶ. ನಮ್ಮ ಬಾಳು 6 ಏರಲಿಲ್ಲ, 3 ಇಳಿಯಲಿಲ್ಲ ಎನ್ನುವಂತೆ ಆಗಬಾರದು. ಹುಟ್ಟಿದ ಮೇಲೆ ವ್ಯರ್ಥವಾಗಿ ಬದುಕದೆ ಏನಾದರೂ ಸಾಧಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸದಾ ಇರಬೇಕು. ನಮ್ಮ ಇರುವಿಕೆಗೆ ಒಂದು ಗುರಿ ಇರಬೇಕು. ಆ ಗುರಿಯ ಕಡೆಗೆ ನಮ್ಮ ಪಯಣ ಸಾಗಬೇಕು. ನಮ್ಮ ಬದುಕಿಗೆ ಒಂದು ಅರ್ಥ ಬರಬೇಕು ಎಂಬುದೇ ಈ ಪದ್ಯದ ಆಶಯವಾಗಿದೆ. ಮಕ್ಕಳೇ, ಇದೊಂದು ಪ್ರಸಿದ್ಧವಾದಂತಹ ಗಾದೆ. 6 ಏರಲಿಲ್ಲ, 3 ಇಳಿಯಲಿಲ್ಲ, ಅಂದರೆ ಆ ಕಡೆ ಮೇಲೆ ಏರಲೂ ಇಲ್ಲ, ಈ ಕಡೆ ಕೆಳಕ್ಕೆ ಇಳಿಯಲಿಲ್ಲ, ತೀರಾ ಮೇಲ್ಮಟ್ಟದಲ್ಲೂ ಇಲ್ಲ, ತೀರಾ ಕೆಳಮಟ್ಟದಲ್ಲೂ ಇಲ್ಲ. ಇಲ್ಲಿ ಕವಿ ಮನಸ್ಸಿರಬೇಕು ಏನಕ್ಕೆ ಅಂದರೆ, ಮನುಷ್ಯ ಪರಿಪೂರ್ಣ ಅನ್ಸ್ಕೊಳ್ಬೇಕಾದ್ರೆ ಜೀವನದಲ್ಲಿ ಅವನು ಏನಾದರೂ ಒಂದು ಸಾಧನೆಯನ್ನು ಮಾಡಿರಬೇಕು ಮಕ್ಕಳೇ, ಅಥವಾ ಸಾಧನೆಯನ್ನು ಮಾಡಬೇಕು, ಅವನಿಗೆ ಮಾಡುವ ಮನಸ್ಸಿರಬೇಕು. ಅದೇ ರೀತಿಯಲ್ಲಿ ನಮ್ಮ ಜೀವನವು ಕೂಡ 6 ಏರಲಿಲ್ಲ ಹಾಗಾಗಬಾರ್ದು, 3 ಇಳಿಯಲಿಲ್ಲ ಅಂತ ಹೇಳಬಾರ್ದು, ಎನ್ನುವಂತೆ ಆಗಬಾರ್ದು. ಹುಟ್ಟಿದ ಮೇಲೆ ವ್ಯರ್ಥವಾಗಿ ಬದುಕದೆ ಏನಾದರೂ ಸಾಧಿಸಬೇಕು. ನಾವು ಹುಟ್ಟಿದ ಮೇಲೆ ಈ ಪ್ರಪಂಚದಲ್ಲಿ ನಾವು ಹುಟ್ಟಿದ ಮೇಲೆ ನಮ್ಮ ಜೀವನವನ್ನು ವ್ಯರ್ಥವಾಗಲಿಕ್ಕೆ ಬಿಡಬಾರ್ದು. ನಾವು ಏನಾದರೂ ಒಂದು ಸಾಧಿಸುವ ಮನಸ್ಸು ಕೂಡ ನಮ್ಮಲ್ಲಿ ಇರಬೇಕು.
ಹಾಗೆಯೇ ಆ ಸಾಧನೆಯ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸದಾ ಇರಬೇಕು. ನಾವು ಯಾವತ್ತೂ ಕೂಡ ನಾವು ಇಟ್ಕೊಂಡಿರುವಂತಹ ಗುರಿಯನ್ನು ಸಾಧನೆಯನ್ನು ಮಾಡುವುದಕ್ಕೆ ನಮ್ಮ ಪ್ರಯತ್ನ ಯಾವತ್ತೂ ಕೂಡ ಇರಬೇಕು. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನಾವು ಅದನ್ನು ಸಾಧಿಸುವ ಛಲವನ್ನು ಹೊಂದಿರಬೇಕು. ನಮ್ಮ ಇರುವಿಕೆಗೆ ಒಂದು ಗುರಿ ಇರಬೇಕು. ನಾವಿಲ್ಲಿ ಬದುಕಿರೋದಕ್ಕೆ, ನಾವು ಈ ಭೂಮಿ ಮೇಲೆ ಬದುಕಿರೋದಕ್ಕೆ ನಮಗೂ ಕೂಡ ಒಂದು ಗುರಿ ಅನ್ನೋದು ನಾವು ಇಟ್ಕೊಳ್ಬೇಕು. ಆ ಗುರಿಯ ಕಡೆಗೆ ನಮ್ಮ ಪಯಣ ಸಾಗಬೇಕು. ಆ ಗುರಿಯ ಕಡೆಗೆ ನಾವು ಸಾಧಿಸುವ ಗುರಿಯ ಕಡೆಗೆ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನಾವು ಸಾಕ್ತಾ ಇರಬೇಕು. ನಮ್ಮ ಬದುಕಿಗೆ ಒಂದು ಅರ್ಥ ಇರಬೇಕು. ನಾವು ಬದುಕಿದ್ದೇವೆ, ಬದುಕಿದ್ದೀವಿ ಅಂತ ಹೇಳೋದಕ್ಕೆ ನಾದೊಂದು ಅರ್ಥ ಕಲ್ಪಿಸ್ಕೊಡ್ಬೇಕು ಎಂಬುದೇ ಈ ಪದ್ಯದ ಆಶಯವಾಗಿದೆ. ಮಕ್ಕಳೇ, ನೀವು ಕೂಡ ಅಷ್ಟೇ, ಜೀವನದಲ್ಲಿ ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಾದರೆ ಅದಕ್ಕೊಂದು ಗುರಿ ಇಟ್ಕೊಳ್ಬೇಕು ಮತ್ತು ಆ ಸಾಧನೆಯನ್ನು ಮಾಡುವಲ್ಲಿ ಸತತ ಪ್ರಯತ್ನ ಮಾಡಬೇಕು. ಮಕ್ಕಳೇ, ಈ ಪದ್ಯದಲ್ಲಿ ಮಕ್ಕಳೇ ಕವಿಗಳು ಮಗುವಿನ ಮುಖಾಂತರ ಯಾವ ರೀತಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು, ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಒರತೆ ಹೇ ವಿಭೋ, ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವು ಹೇ ಪ್ರಭು, ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೆ ಹೇ ವಿಭೋ, ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತೆರ, ಗೋಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ, ಇರವಿಗೊಂದು ಗುರಿಯ ತೋರು ಇದನೆ ಬೇಡಿಕೊಳ್ಳುವೆ, ಬದುಕಿಗೊಂದು ಅರ್ಥ ತೋರು ಅದನೆ ಹಾಡಿಕೊಳ್ಳುವೆ. ಎಷ್ಟು ಚೆನ್ನಾಗಿದೆ ಮಕ್ಕಳ ಈ ಪದ್ಯದ ಸಾಲುಗಳು, ಎಷ್ಟು ಅರ್ಥಗರ್ಭಿತವಾಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು. ಉರಿಯಲಿಲ್ಲ, ಹಣತೆ ಅಂದರೆ ದೀಪ, ಲ್ಯಾಂಪ್, ಉರಿಯಲು ಈ ಕಡೆ ದೀಪ. ಬಾಳನ್ನು ನಮ್ಮ ಜೀವನವನ್ನು ಇಲ್ಲಿ ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ, ಒಂದು ದೀಪಕ್ಕೆ ಹೋಲಿಸಿದ್ದಾರೆ, ಹಣತೆಗೆ ಹೋಲಿಸಿದ್ದಾರೆ. ಆ ದೀಪ ಆ ಕಡೆ ಉರಿಯಲು ಇಲ್ಲ, ಈ ಕಡೆ ಆರಲು ಇಲ್ಲ, ಆದರೆ ಕೆಟ್ಟೋಗ್ಲೂ ಇಲ್ಲ, ಈ ಕಡೆ ಉರಿತಾನೂ ಇಲ್ಲ. ಆ ರೀತಿ ನಮ್ಮ ಜೀವನ ಆಗಿದೆ. ಪ್ರಭೋ ದೇವರಲ್ಲಿ ಹೇಳ್ತಾ ಇದ್ದಾರೆ, ಪ್ರಭೋ ಅಂದರೆ ದೇವರು. ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಒರತೆ ಹೇ ವಿಭೋ. ಬತ್ತಲಿಲ್ಲ ತುಂಬಲಿಲ್ಲ, ಇಲ್ಲಿ ನಮ್ಮ ಜೀವನವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ, ಒರತೆ, ನೀರಿನ ಒರತೆ, ನೀರು ಹರಿಯುವಂಥ ಒಂದು ಸಣ್ಣದಾದಂಥ ಒಂದು ಜಾಗ ಮಕ್ಕಳೇ. ಆ ಕಡೆ ಆ ನೀರು ಹರಿಯುವ ಜಾಗ, ಈ ಕಡೆ ಬತ್ತಿಯೂ ಹೋಗಲಿಲ್ಲ, ಈ ಕಡೆ ತುಂಬಲೂ ಇಲ್ಲ. ನಮ್ಮ ಬದುಕು ಯಾವ ರೀತಿ ಇರಬೇಕು, ಹರಿಯುವ ನೀರಾಗಬೇಕು. ಹರಿಯುವ ನೀರು ಗುಡ್ಡ ಬೆಟ್ಟ ಯಾವುದನ್ನು ಕೂಡ ನೋಡಲ್ಲ ಅಲ್ವಾ, ತನ್ನಷ್ಟಕ್ಕೆ ತಾನು ಹರ್ಕೊಂಡು ಹೋಗ್ತಾ ಇರುತ್ತೆ, ಅದಕ್ಕೆ ಸಾಧಿಸುವ ಛಲ ಇರುತ್ತೆ. ನದಿಗಳು ನೀವು ನೋಡಿರ್ಬೋದು, ಒಂದೇ ಸಮನೆ ಯಾವುದೇ ಬೆಟ್ಟ ಇರಲಿ ಗುಡ್ಡ ಇರಲಿ ಜಲಪಾತಗಳ ಹಾಗೆ ಸೃಷ್ಟಿಯಾಗುತ್ತೆ ಅಲ್ವಾ, ಆ ರೀತಿ ಅದು ಸದಾ ಹರ್ಕೊಂಡು ಹೋಗ್ತಾ ಇರುತ್ತೆ ನದಿಗಳು. ಆದರೆ ನಾವು ಯಾವತ್ತೂ ಕೂಡ ಹರಿಯುವ ನದಿಯಾಗಬೇಕು, ನಿಂತ ನೀರಾಗಬಾರ್ದು. ಈಗ ನಿಂತಲ್ಲೇ ನಿಂತ ನೀರಾದರೆ ಆ ನಿಂತ ನೀರಲ್ಲಿ ಏನೆಲ್ಲ ಬಂದು ಸೇರಿಕೊಳ್ಳುತ್ತೆ, ಕೆಟ್ಟ ಕ್ರಿಮಿಗಳು, ಕೆಟ್ಟ ವಸ್ತುಗಳೆಲ್ಲ ಬಂದು ಆ ನಿಂತ ನೀರಲ್ಲಿ ಸೇರಿಕೊಳ್ಳುತ್ತೆ. ಅದಕ್ಕೆ ನಾವು ಇಲ್ಲಿ ಕವಿ ಹೇಳ್ತಾರೆ, ಯಾವತ್ತೂ ಕೂಡ ನಾವು ನಿಂತ ನೀರಾಗಬಾರ್ದು, ಹರಿಯುವ ನದಿಯಾಗಬೇಕು, ನಮ್ಮ ಬಾಳು ಆಗ ಒಳ್ಳೇದಾಗುತ್ತೆ, ಆ ರೀತಿಯಾಗಿ ನಮ್ಮ ಬಾಳು ಮಾಡು ಅಂತೇಳಿ ಇಲ್ಲಿ ದೇವರಲ್ಲಿ ಬೇಡ್ಕೊಳ್ತಾ ಇದೆ. ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಒರತೆ ಹೇವಿಬೋ. ಬತ್ತಲಿಲ್ಲ ಅಂದರೆ ಡ್ರೈ ಆಗಲಿಲ್ಲ, ಈ ಕಡೆ ಡ್ರೈಯೂ ಆಗೋದಿಲ್ಲ, ಈ ಕಡೆ ತುಂಬ್ತಾನೂ ಇಲ್ಲ ನೀರು, ನಮ್ಮ ಬಾಳು ಆ ರೀತಿಯಾಗಿದೆ. ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವು ಹೇ ಪ್ರಭೋ. ಇಲ್ಲಿ ಹೂವಿಗೆ ಹೋಲಿಸ್ತಾ ಇದ್ದಾರೆ, ಒಂದು ಫ್ಲವರ್ಗೆ ಹೋಲಿಸ್ತಾ ಇದ್ದಾರೆ ನಮ್ಮ ಬಾಳನ್ನು. ಅರಳಲಿಲ್ಲ, ಈ ಕಡೆ ಹೂವು ಅರಳ್ತಾನೂ ಇಲ್ಲ, ಅರಳಿದ ಹೂವು ಕೆಳಗಡೆ ಬೀಳ್ತಾನೂ ಇಲ್ಲ. ಹೂವು ಅರಳಿ ಆ ಸುತ್ತಮುತ್ತಲಿರೋರಿಗೆ ಅದರ ಸುಗಂಧವನ್ನು, ಅದರ ಪರಿಮಳವನ್ನು ಅದು ಪಸರಿಸಬೇಕು, ಹರಡಬೇಕು. ಅದು ಬಿಟ್ಟು ಆ ಕಡೆ ಹೂವು ಅರಳ್ತಾನೂ ಇಲ್ಲ, ಈ ಕಡೆ ಅದು ಗಿಡದಿಂದ ಉರುಳುತ್ತಾನೂ ಇಲ್ಲ. ಆ ರೀತಿ ಬಾಳು ಹೂವಿನಂತೆ ಆಗಿದೆ. ಯಾವತ್ತೂ ಕೂಡ ಹೂವೇನು ಮಾಡಬೇಕು, ಅದರ ಸುಗಂಧವನ್ನು, ಅದರ ಪರಿಮಳವನ್ನು ಅದು ಸುತ್ತಮುತ್ತಲಿನವರಿಗೆ ಅದು ಹರಡಬೇಕು ಅಲ್ವಾ. ಅದೇ ರೀತಿ ನಮ್ಮ ಜೀವನವು ಕೂಡ ನಾವು ಪ್ರಜ್ವಲಿಸಬೇಕು. ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ದೇವರ ಹತ್ರ ಬೇಡ್ಕೊಳ್ತಾ ಇದೆ. ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇ ವಿಭೋ. ಮುಳುಗಲಿಲ್ಲ ತೇಲಲಿಲ್ಲ, ಇಲ್ಲಿ ಜೀವನವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಕವಿ, ಬಾಳ ನಾವೇ ಒಂದು ದೋಣಿಗೆ ಹೋಲಿಸ್ತಾ ಇದ್ದಾರೆ. ಹಡಗು, ನಾವೇ ಅಂದರೆ ಹಡಗು ಅಥವಾ ದೋಣಿ.
ಬೋಟ್ ಅಂತ ಹೇಳ್ತೀವಲ್ವಾ, ಬೋಟ್ಗೆ ಹೋಲಿಸ್ತಾ ಇದ್ದಾರೆ. ಈ ಕಡೆ ನೀರಿನಲ್ಲಿ ಹೋಗುವಂತಹ ಬೋಟು ಆ ಕಡೆ ತೇಲ್ತಾನೂ ಇಲ್ಲ, ಫ್ಲೋಟ್ ಆಗ್ತಾನೂ ಇಲ್ಲ, ಈ ಕಡೆ ಮುಳುಗ್ತಾನೂ ಇಲ್ಲ. ಆ ರೀತಿ ನಮ್ಮ ಬಾಳಾಗಿದೆ, ಯಾವತ್ತು ಬಿರುಗಾಳಿಗೆ ಸಿಕ್ಕಿದಂತಹ ನಾವೇ ಅಂತಾಗಿದೆ ನಮ್ಮ ಬದುಕು. ಆ ಕಡೆ ಮುಳುಗ್ತಾನೂ ಇಲ್ಲ, ತೇಲ್ತಾನೂ ಇಲ್ಲ, ಬಾಳ ನಾವೇ. ಹೇ ವಿಭೋ ವಿಭೋ ಅಂದರೂ ಕೂಡ ದೇವರು. ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ಥರ? ಈ ರೀತಿ ಜೀವನದಲ್ಲಿ ಏಳು ಬೀಳುಗಳನ್ನು ಕಾಣ್ತಾ ಇದ್ದೀವಿ. ಏನಕ್ಕಾಗಿ ಬಾಳ್ಬೇಕು ನಾವು? ಏನಕ್ಕಾಗಿ ಜೀವನವನ್ನು ನಾವು ನಡೆಸಬೇಕು? ಈ ಕಡೆ ಏಳ್ತಾನೂ ಇಲ್ಲ, ಈ ಕಡೆ ಬೀಳ್ತಾನೂ ಇಲ್ಲ, ನಾವು ಮಧ್ಯದಲ್ಲಿದ್ದೀವಿ. ಅದಕ್ಕೆ ನೀನೇ ಏನಾದರೂ ದಾರಿ ತೋರಿಸ್ಬೇಕು ನಮಗೆ ಅಂತೇಳಿ ದೇವರಲ್ಲಿ ಬೇಡಿಕೊಳ್ತಾ ಇದೆ, ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದೆ. ಗೋಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ. ಗೋಳ ಮೊಟ್ಟೆ ಬರೀ ಈಗ ಒಂದು ಪಕ್ಷಿಗೆ ಹೋಲಿಸ್ತಾ ಇದ್ದಾರೆ, ಒಂದು ಬರ್ಡ್ಗೆ ಹೋಲಿಸ್ತಾ ಇದ್ದಾರೆ. ಗೋಳ ಮೊಟ್ಟೆ ಇಟ್ಟು ಬಂತು, ಬರೀ ಮೊಟ್ಟೆ ಇಡೋದೇ ಆಯಿತು, ಅಲ್ಲಿ ಮರಿಯೇ ಮಾಡ್ತಾ ಇಲ್ಲ, ಬರೀ ಮೊಟ್ಟೆ ಇಡೋದೇ ಕೆಲಸ ಆಯಿತು, ಬಾಳ ಮರಿಗೆ ಬೇಸರ. ಮರಿಗೆ ಮೊಟ್ಟೆ ಇಟ್ಟು ಬೇಸರ ಆಗಿದೆ. ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ. ನಾವು ಈ ಪ್ರಪಂಚದಲ್ಲಿ ಇದ್ದೀವಿ ಅನ್ನೋದಕ್ಕೆ ಏನಾದರೊಂದು ಸಾಧನೆ ಮಾಡಿ ತೋರಿಸ್ಬೇಕು ನಾವು. ಆ ಇರುವಿಕೆಗೆ ಒಂದು ನಾವು ಇದ್ದೀವಿ, ಈ ರೀತಿಯಾಗಿ ಇದ್ದೀವಿ ಅನ್ನೋದಕ್ಕೆ ಒಂದು ದಾರಿಯನ್ನು ತೋರು, ನಮ್ಮ ಅಸ್ತಿತ್ವಕ್ಕೆ ಒಂದು ದಾರಿಯನ್ನು ತೋರಿಸು ಪ್ರಭು, ತೋರಿಸು ದೇವರೇ ಅಂತೇಳಿ ಇಲ್ಲಿ ಬೇಡ್ಕೊಳ್ತಾ ಇದ್ದೀವಿ, ಬೇಡ್ಕೊಳ್ತಾ ಇದ್ದಾರೆ. ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ. ನಾವು ಈ ಪ್ರಪಂಚದಲ್ಲಿ ಬದುಕಿದ್ದೀವಿ, ನಮ್ಮ ಬದುಕಿಗೆ ಒಂದು ಅರ್ಥ ಬೇಕು. ಆ ಅರ್ಥ ಬರಬೇಕಂದ್ರೆ ನಾವೇನು ಮಾಡಬೇಕು? ಸಾಧನೆಯನ್ನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು, ಆ ಪ್ರಯತ್ನ ಮಾಡುವ ಮನಸ್ಸಿರಬೇಕು. ಸೊ ಆ ಬದುಕಿಗೆ ನೀನು ಸಹಾಯ ಮಾಡು, ಅದಕ್ಕೊಂದು ಅರ್ಥವನ್ನು ನನಗೆ ತೋರಿಸ್ಕೊಡು, ಆ ದಾರಿಯನ್ನು ನೀವು ನನಗೆ ತೋರಿಸ್ಕೊಡು ಅನ್ನೋದಕ್ಕೆ ನೀನು ಅದನ್ನ ತೋರಿಸಿದ್ರೆ ಅದಕ್ಕಾಗಿ ನಾನು ಈ ರೀತಿ ಹಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಹೇಳಿ ಇಲ್ಲಿ ಕವಿ ಮಗುವಿನ ಮೊರೆಯ ಮೂಲಕ ಇಲ್ಲಿ ಈ ಪದ್ಯದಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಮಕ್ಕಳೇ. ಎಷ್ಟು ಚೆನ್ನಾಗಿದೆಯಲ್ಲ ಈ ಪದ್ಯದ ಸಾಲುಗಳು. ನೀವು ಕೂಡ ಅಷ್ಟೇ ಮಕ್ಕಳೇ, ನಿಮಗೆ ಸಾಧಿಸುವ ಗುರಿ ಇರಬೇಕು. ನೀವು ಅದೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ನಾವು ಚಿಕ್ಕಂದಿನಿಂದಲೇ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ನಾನು ಮುಂದೆ ಈ ರೀತಿ ಹಾಕ್ತೀನಿ, ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಆಗ್ತೀನಿ, ಹೆಸರನ್ನು ಗಳಿಸ್ತೀನಿ, ನನ್ನನ್ನು ಎಲ್ಲರೂ ಕೂಡ ಗುರುತಿಸುವಂಥ ಆಗಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದರತ್ತ ನಾವು ಚೆನ್ನಾಗಿ ಓದಬೇಕು ಮಕ್ಕಳೇ, ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ನಾವು ಮುಂದೆ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ನೀವು ಕೂಡ ನಿಮ್ಮ ಜೀವನದಲ್ಲಿ ಉತ್ತಮ ಗುರಿ ಇಟ್ಕೊಂಡು ಅದನ್ನು ಸಾಧಿಸುವಲ್ಲಿ ಸತತ ಪ್ರಯತ್ನ ಮಾಡಬೇಕು ಮಕ್ಕಳೇ. ಧನ್ಯವಾದಗಳು.